ಫಿನಾಲೆ ವಿಘ್ನ ಮೊದಲ ದಿನವೇ ರೂಪೇಶ್ ಶೆಟ್ಟಿಗೆ ಸರ್ಪ್ರೈಸ್ ನೀಡಿದ್ದಾರೆ ಬಿಗ್ ಬಾಸ್ ರೂಪೇಶ್ ಶೆಟ್ಟಿ ತುಳು ಸಿನಿಮಾದಲ್ಲಿ ಗುರುತಿಸಿಕೊಂಡಿದ್ದಾರೆ ಅವರ ನಟನೆಯ ಎರಡು ಸಾವಿರದ ಹತ್ತೊಂಬತ್ತರ ಗಿರ್ಗಿಟ್ ಸಿನಿಮಾ ಸೂಪರ್ ಹಿಟ್ ಆಯಿತು ಈ ಚಿತ್ರದಿಂದ ರೂಪೇಶ್ ಶೆಟ್ಟಿ ವೃತ್ತಿ ಜೀವನ ಬದಲಾಯಿತು ರೂಪೇಶ್ ಶೆಟ್ಟಿ ಅವರು ಬಿಗ್ ಬಾಸ್ ಕನ್ನಡ ಓಟಿಟಿಯಲ್ಲಿ ಟಾಪ್ ಒಂದರಲ್ಲಿ ಕಾಣಿಸಿಕೊಂಡವರು ನಂತರ ಟಿವಿ ಸೀಸನ್ಗೆ ಬಂದರು ಈಗ ಅವರು ಫಿನಾಲೆ ವಾರಕ್ಕೆ ಕಾಲಿಟ್ಟಿದ್ದಾರೆ ಅವರು ಅನೇಕರಿಗೆ ಇಷ್ಟವಾಗ್ತಾರೆ ಅವರು ಎಂಟರ್ಟೈನ್ಮೆಂಟ್ ಮಾಡುವ ರೀತಿ ಹಲವರಿಗೆ ಇಷ್ಟವಾಗುತ್ತೆ ಬಿಗ್ ಬಾಸ್ ಟ್ರೋಫಿನ ಅವರೇ ಗೆಲ್ಲಬೇಕು ಎಂದು ಅನೇಕರು ಆಶಿಸಿದ್ದಾರೆ ಶನಿವಾರ ನಡೆಯಲಿರುವ ಫಿನಾಲೆಯಲ್ಲಿ ಈ ಪ್ರಶ್ನೆಗೆ ಉತ್ತರ ಸಿಗಲಿದೆ ಈ ಮಧ್ಯೆ ಬಿಗ್ ಬಾಸ್ ರೂಪೇಶ್ ಶೆಟ್ಟಿ ಸರ್ಪ್ರೈಸ್ ನೀಡಿದ್ದಾರೆ ರೂಪೇಶ್ ಶೆಟ್ಟಿ ತುಳು ಸಿನಿಮಾದಲ್ಲಿ ಗುರುತಿಸಿಕೊಂಡಿದ್ದಾರೆ ಅವರ ನಟನೆಯ ಎರಡು ಸಾವಿರದ ಹತ್ತೊಂಬತ್ತರ ಗಿರ್ಗಿಟ್ ಸಿನಿಮಾ ಸೂಪರ್ ಹಿಟ್ ಆಯಿತು ಈ ಚಿತ್ರದಿಂದ ರೂಪೇಶ್ ಶೆಟ್ಟಿ ವೃತ್ತಿಜೀವನ ಬದಲಾಯಿತು ಈ ಚಿತ್ರದ ಹಾಡುಗಳು ಕೂಡ ತುಳುನಾಡಿನಲ್ಲಿ ಹಿಟ್ ಆಗಿದೆ ಈ ಸಿನಿಮಾದ ಹಾಡನ್ನ ಸೋಮವಾರದ ಎಪಿಸೋಡ್ನಲ್ಲಿ ಪ್ಲೇ ಮಾಡಲಾಗಿದೆ ಮುಂಜಾನೆ ಈ ಹಾಡನ್ನ ಕೇಳಿ ರೂಪೇಶ್ ಶೆಟ್ಟಿ ಸಖತ್ ಖುಷಿಯಾಗಿದ್ದಾರೆ ಅವರು ಈ ಹಾಡಿಗೆ ಎದ್ದು ಡ್ಯಾನ್ಸ್ ಮಾಡಿದ್ದಾರೆ ರೂಪೇಶ್ ಶೆಟ್ಟಿ ಜೊತೆ ಮನೆ ಮಂದಿ ಕೂಡ ಹೆಜ್ಜೆ ಹಾಕಿದ್ದಾರೆ ಥ್ಯಾಂಕ್ಸ್ ಬಿಗ್ ಬಾಸ್ ನನ್ನ ವೃತ್ತಿ ಜೀವನ ಬದಲಿಸಿದ ಸಿನಿಮಾ ಗಿರ್ಗಿಟ್ ಈ ಚಿತ್ರದ ಹಾಡನ್ನ ಹಾಕಿದ್ದಕ್ಕೆ ಧನ್ಯವಾದ ಎಂದು ರೂಪೇಶ್ ಶೆಟ್ಟಿ ಹೇಳಿದ್ದಾರೆ ರಾಕೇಶ್ ಅಡಿಗ ಕೂಡ ಚಿತ್ರರಂಗದ ಹಿನ್ನೆಲೆಯಿಂದ ಬಂದವರು ಅವರು ಹಲವಾರು ವಿಡಿಯೋ ಸಾಂಗ್ಗಳನ್ನು ಮಾಡಿದ್ದಾರೆ ಮನೆ ಹೆಸರಿನ ಹೊಸ ಹಾಡನ್ನು ಅವರು ಮಾಡಿದ್ದಾರೆ ಈ ಹಾಡನ್ನು ಪ್ಲೇ ಮಾಡುವಂತೆ ಬಿಗ್ ಬಾಸ್ ಬಳಿ ಅವರು ಕೋರಿಕೊಂಡಿದ್ದಾರೆ ಮನೆ ಮನೆ ಹೆಸರಿನ ಹಾಡನ್ನು ಮಾಡಿದ್ದೇನೆ ಅದು ರಿಲೀಸ್ ಆಗಿಲ್ಲ ದಯವಿಟ್ಟು ಆ ಹಾಡನ್ನು ಪ್ಲೇ ಮಾಡಿ ಎಂದು ರಾಕೇಶ್ ರೂಪೇಶ್ ಶೆಟ್ಟಿ ಸಿನಿಮಾದ ಹಾಡನ್ನು ಹಾಕಿದ ರೀತಿಯ ನನ್ನ ಸಾಂಗನ್ನು ಹಾಕಿ ಎಂದು ಬಿಗ್ ಬಾಸ್ ಬಳಿ ಕೋರಿಕೊಂಡಿದ್ದಾರೆ ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ಯಾರು ಔಟ್ ಆಗ್ತಾರೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ವಿಡಿಯೋ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೂ ವಿಡಿಯೋವನ್ನು ತಪ್ಪದೆ ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಐಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್